ಪಾಠ ಏಳು ಬಿಲ್ಲಾ ಹಬ್ಬ ಪ್ರಶ್ನೋತ್ತರಗಳು ಕವಿ ಪರಿಚಯ ಕವಿ ಡಾಕ್ಟರ್ ಎಚ್ ಎಸ್ ವೆಂಕಟೇಶಮೂರ್ತಿ ಕಾಲ ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಜನಿಸಿದರು ಸ್ಥಳ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಊದಿಗೆರೆ ಕವನ ಸಂಕಲನ ಚಿಂದಾವಾದನ ಆತ್ಮಕಥೆ ಕ್ರಿಯಾಪರ್ವ ಒಣಗಿದ ಮರದ ಗಿಳಿಗಳು ಅಮೆರಿಕದಲ್ಲಿ ಬಿಲ್ಲಾಹಬ್ಬ ಇತ್ಯಾದಿ ನಾಟಕಗಳು ಒಂದು ಸೈನಿಕ ವೃತ್ತಾಂತ ಕತ್ತಲಿಗೆ ಎಷ್ಟು ಮುಖ ಚಿತ್ರಪಟ ಅಳಿಲು ರಾಮಾಯಣ ಸೊಂಟದ ಸುತ್ತ ಇತ್ಯಾದಿ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕೃಷ್ಣ ಯಾರ ಸೊಂಟವನ್ನು ಮುರಿದನು ಉತ್ತರ ಕೃಷ್ಣನು ಸಕಟನ ಸೊಂಟವನ್ನು ಮುರಿದನು ಪ್ರಶ್ನೆ ಎರಡು ಕೃಷ್ಣನ ಕೈಯಲ್ಲಿ ಸಿಕ್ಕ ದೇನುಕ ಏನಾದ ಉತ್ತರ ಕೃಷ್ಣನ ಕೈಯಲ್ಲಿ ಸಿಕ್ಕ ದೇನುಕ ಬೆಲ್ಲದ ಹಣ್ಣು ಬಡಿಯೋ ಬಡಿಗೆಯಾದನು ಪ್ರಶ್ನೆ ಮೂರು ಮಂತ್ರಿ ಕಂಸನ ಬಳಿಗೆ ಕರೆತಂದ ಇಬ್ಬರು ಯಾರು ಉತ್ತರ ಮಂತ್ರಿ ಕಂಸನ ಬಳಿಗೆ ಶೈಲಿಕಾ ಮತ್ತು ದುರ್ವಿಧ ಎಂಬ ಇಬ್ಬರು ಗೂಢಾಚಾರರನ್ನು ಕರೆತಂದ ಪ್ರಶ್ನೆ ನಾಲ್ಕು ವಸುದೇವನಿಗೆ ಮಕ್ಕಳ ವಿಚಾರ ಹೇಳಿದವರು ಯಾರು ಉತ್ತರ ವಸುದೇವನಿಗೆ ಅವನ ಮಕ್ಕಳ ವಿಚಾರವನ್ನು ಅಕ್ರೂರನು ಹೇಳಿದನು ಪ್ರಶ್ನೆ ಐದು ವಸುದೇವ ಹೇಳುವಂತೆ ರಾಜಕಾರ್ಯ ಹೇಗಿರುತ್ತದೆ ಉತ್ತರ ರಾಜಕಾರ್ಯವು ಹತ್ತು ಜನರ ಮಧ್ಯೆ ಕೂತಾಗ ಜೋಲಿ ಏಕಾಂಗಿಯಾಗಿದ್ದಾಗ ಒತ್ತಿದರೂ ಮುಚ್ಚದ ರೆಪ್ಪೆ ಎಂದು ವಸುದೇವನು ರಾಜಕಾರ್ಯದ ಬಗ್ಗೆ ಹೇಳುತ್ತಾನೆ ಪ್ರಶ್ನೆ ಆರು ನಂದ ಯಾರೆಂದು ಕಂಸ ಹೇಳುತ್ತಾನೆ ಉತ್ತರ ನಂದ ದೇವಕಿಯ ಗಂಟನಾದ ವಸುದೇವನ ಬಾಲ್ಯ ಸ್ನೇಹಿತ ಪರಮಾಪ್ತ ಪ್ರಾಣಮಿತ್ರ ಎಂದು ಕಂಸ ಹೇಳುತ್ತಾನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕೃಷ್ಣ ಯಾರು ಯಾರನ್ನು ಕೊಂದ ಉತ್ತರ ಕೃಷ್ಣನು ಹಾಲು ಕೊಡಲು ಹೋದ ಪುತನಿಯ ರಕ್ತ ಹೀರಿ ಕೊಂದನು ಸವಾರಿ ಮಾಡು ಎಂದು ಬೆನ್ನೊಡ್ಡಿದ ಸಕಟನ ಸೊಂಟ ಮುರಿದು ಕೊಂದನು ತೃಣವರ್ತ ಆಟದ ಬುಗುಡಿಯಾಗಿ ಸಾವನ್ನಪ್ಪಿದ ದೇನುಕನನ್ನು ಬೆಲ್ಲದ ಹಣ್ಣು ಬಡಿಯೋ ಬಡಿಗೆಯಂತೆ ಬಡಿದು ಕೊಂದನು ಪ್ರಶ್ನೆ ಎರಡು ಕ್ರೀಡಾಗಾರದಲ್ಲಿ ಆಗಿದ್ದ ಗುಪ್ತ ಏರ್ಪಾಡು ಏನು ಉತ್ತರ ಕ್ರೀಡಾಂಗಣಕ್ಕೆ ಇರೋದು ಒಂದೇ ಬಾಗಿಲು ಆ ಕ್ರೀಡಾಗಾರದ ಹೆಬ್ಬಾಗಿಲಿನ ಬಾಗಿಲವಾಡದ ಕಮಾನಿಗೆ ಕಿರುಗತ್ತಿ ಅಲಂಕಾರ ಮಾಡಿ ಅದರ ಮೇಲೆ ಗಾಜಿನ ಗೋಪುರ ನಿರ್ಮಿಸಿದ್ದರು ಆ ಮಾರ್ಗವಾಗಿ ಬರುವ ಕೃಷ್ಣನ ಮೇಲೆ ಬಿದ್ದು ಅವನು ಸಾಯುವಂತೆ ಗುಪ್ತ ಏರ್ಪಾಡು ಮಾಡಿದ್ದರು ಪ್ರಶ್ನೆ ಮೂರು ವಸುದೇವನು ತನ್ನ ಮಕ್ಕಳನ್ನು ನೆನೆದು ವ್ಯಥೆಪಟ್ಟ ಬಗೆ ಹೇಗೆ ಉತ್ತರ ಹದಿನಾರು ವರ್ಷ ಆಯಿತು ಕೃಷ್ಣನನ್ನು ನೋಡಿ ನನ್ನ ಕಣ್ಣಲ್ಲಿ ಅವನಿನ್ನೂ ಎಳೆಗೂಸೆ ಲೋಕದ ಎಲ್ಲ ಮಕ್ಕಳು ಅಪ್ಪ ಅಮ್ಮನ ಕಣ್ಣೆದುರು ದಿನ ದಿನ ಚೂರು ಚೂರು ಬೆಳೆಯುತ್ತಾರೆ ಮಕ್ಕಳು ಬೆಳೆಯುವುದು ನೋಡೋ ಅಪ್ಪ ಅಮ್ಮರ ಪುಣ್ಯವೇ ಪುಣ್ಯ ಮಕ್ಕಳನ್ನು ನಾವು ಆಡಿಸಲಿಲ್ಲ ಆರೈಕೆ ಮಾಡಲಿಲ್ಲ ತೊದಲು ನುಡಿ ಕೇಳಲಿಲ್ಲ ತೂಗಲಿಲ್ಲ ಜೋಗುಳ ಆಡಲಿಲ್ಲ ಎಂದು ವ್ಯಥೆಪಟ್ಟನು ಪ್ರಶ್ನೆ ನಾಲ್ಕು ಕಂಸ ತಂಗಿಯ ಮೇಲಿನ ಪ್ರೀತಿ ಎಂಥದ್ದೆಂದು ಹೇಳಿಕೊಂಡಿದ್ದಾನೆ ಉತ್ತರ ಕಂಸನು ತನಗೆ ತನ್ನ ತಂಗಿಯ ಮೇಲೆ ಅಪಾರ ಪ್ರೀತಿಯಿದೆ ಆದ್ದರಿಂದಲೇ ಸಂಕೋಲೆ ಹಾಕಿಸಿದರೂ ಅದನ್ನು ಸುದ್ದ ಅಪರಂಜಿಯಿಂದ ಮಾಡಿದ್ದು ಕೊರಳಿಗೆ ಮೂರೆಳೆ ಕೈಗೆ ಎರಡೆಳೆ ಕಾಲಿಗೆ ಒಂದೆಳೆಯನ್ನು ಈ ಎಲ್ಲವನ್ನೂ ಚಿನ್ನದಿಂದಲೇ ಮಾಡಿಸಿರುವುದು ಮಾಡಿಸಿ ಇಪ್ಪತ್ತೈದು ವರ್ಷಗಳಾದರೂ ಸ್ವಲ್ಪವೂ ಕಪ್ಪಾಗಿಲ್ಲ ಅದು ಪ್ರೀತಿ ಅಂದರೆ ಎಂದು ದೇವಗಿ ವಸುದೇವನ ಮುಂದೆ ಹೇಳಿಕೊಂಡಿದ್ದಾನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ನಾಲ್ಕು ಐದು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಗೂಢಾಚಾರರು ಯಾವುದರ ಬಗ್ಗೆ ಶೋಧನೆ ಮಾಡುತ್ತಿದ್ದಾರೆ ವಿವರಿಸಿ ಉತ್ತರ ಕೃಷ್ಣನು ಯಾರು ಗೊಲ್ಲರ ಹುಡುಗನಾದ ಕೃಷ್ಣನಿಗೆ ರಾಕ್ಷಸರನ್ನೆಲ್ಲ ಸಾಯಿಸುವ ಅಗಾಧವಾದ ಶಕ್ತಿಯು ಎಲ್ಲಿಂದ ಬಂತು ಯಾರು ಅವನಿಗೆ ಈ ಶಕ್ತಿಯನ್ನು ಕೊಟ್ಟಿದ್ದಾರೆ ಎಂಬುದರ ಬಗ್ಗೆ ಗೂಢಾಚಾರರು ಶೋಧನೆ ಮಾಡುತ್ತಿದ್ದರು ಕೃಷ್ಣನ ತೊಂದರೆಯನ್ನು ಸಹಿಸಲಾರದೆ ಅವನನ್ನು ಹೇಗಾದರೂ ಮಾಡಿ ಸಾಯಿಸಬೇಕೆಂದು ಕಂಸನು ನಾನಾ ಥರದ ಉಪಾಯಗಳನ್ನು ಊಡುತ್ತಾನೆ ಚಿಕ್ಕ ಮಗು ಎಂದು ಪುತನಿಯನ್ನು ಕಲಿಸಿರುತ್ತಾನೆ ನಂತರ ಸಕಟ ತೃಣವರ್ತ ದೇನುಕ ಮೊದಲಾದ ರಾಕ್ಷಸರೆಲ್ಲ ಸತ್ತು ಹೋಗುತ್ತಾರೆ ಅಗಾಧವಾದ ಗೋವರ್ಧನ ಬೆಟ್ಟವನ್ನು ಯಕಶ್ಚಿತ್ ಛತ್ರಿಯಾಗಿ ಮಾಡಿಕೊಂಡ ಕೃಷ್ಣನ ಬಗ್ಗೆ ಕಂಸನಿಗೆ ತುಂಬ ಕೋಪವಿರುತ್ತದೆ ಆದ್ದರಿಂದ ಅವನು ಯಾರು ಏನು ಎಂದು ವಿಚಾರಿಸಲು ಗುಪ್ತಾಚರರನ್ನು ನೇಮಿಸಲು ಕಂಸನು ತನ್ನ ಮಂತ್ರಿಗೆ ಹೇಳಿರುತ್ತಾನೆ ಅವರು ಅವನ ಬಗ್ಗೆ ತಿಳಿದುಕೊಳ್ಳುವ ಶೋಧನೆ ಕೊನೆಯ ಹಂತಕ್ಕೆ ಬಂದಿದೆ ಎಂದು ಮಂತ್ರಿಯು ಕಂಸನಿಗೆ ಹೇಳುತ್ತಾನೆ ಪ್ರಶ್ನೆ ಎರಡು ಕೃಷ್ಣನನ್ನು ಕೊಲ್ಲಲು ದುರ್ವಿಧ ಶೈಲಿಕರು ಮಾಡಿದ ಏರ್ಪಾಡುಗಳೇನು ಉತ್ತರ ಕೃಷ್ಣನು ತನ್ನ ಶತ್ರು ಅವನಿಂದ ನನಗೆ ಸಾವು ಬರಬಹುದೆಂದು ಭಯದಿಂದ ಕಂಸನು ಕೃಷ್ಣನನ್ನು ಸಾಯಿಸಲು ಅನೇಕ ಉಪಾಯಗಳನ್ನು ಊಡುತ್ತಾನೆ ಆದರೆ ಸಾಯಿಸಲೆಂದು ಹೋದವರೇ ಸತ್ತು ಹೋಗುತ್ತಿದ್ದುದನ್ನು ಕಂಡು ಈ ಹೊಸ ಉಪಾಯವಾದ ಬಿಲ್ಲ ಹಬ್ಬವನ್ನು ಆಯೋಜಿಸಿರುತ್ತಾರೆ ಬಿಲ್ಲ ಹಬ್ಬಕ್ಕೆ ಬರುವ ಸ್ಪರ್ಧಾರ್ಥಿಗಳಲ್ಲಿ ಕೃಷ್ಣನು ಒಬ್ಬನಾಗಿರುತ್ತಾನೆ ಕ್ರೀಡಾಂಗಣದ ಎಬ್ಬಾಗಿಲಿನ ಬಾಗಿಲವಾಡದ ಕಮಾನಿಗೆ ಕಿರುಗತ್ತಿ ಅಲಂಕಾರ ಅದರ ಮೇಲೆ ಗಾಜಿನ ರಾಜಗೋಪುರವಿರುವ ಏರ್ಪಾಡು ಆಗಿರುತ್ತದೆ ಕೃಷ್ಣನು ಆ ದ್ವಾರದಲ್ಲಿ ಬರುವಾಗ ಒಂದು ಸಣ್ಣ ಕೀಲಿಕೈಯನ್ನು ಎಳೆಯುವ ಸಿದ್ಧತೆ ಮಾಡಿರುತ್ತಾರೆ ಆ ಕೀಲಿಕೈ ಎಳೆದರೆ ಮೇಲಿನ ರಾಜಗೋಪುರದ ಸಮೇತ ಕೆಳಗೆ ಬೀಳುವಾಗ ಕಿರುಗತ್ತಿಯು ತಲೆಯ ಮೇಲೆ ಬಿದ್ದು ಕೆಳಗಿರುವ ವ್ಯಕ್ತಿ ಸಾಯುವಂತೆ ಮಾಡಿರುತ್ತಾರೆ ಪಟ್ಟದ ಆನೆಯಾದ ಕುವಲಾಯ ಪೀಠಕ್ಕೆ ಔಷಧ ಪಥ್ಯ ಮಾಡಿ ಅದು ಹಳದಿ ಬಣ್ಣ ನೋಡಿದರೆ ಸಾಕು ಮೇಲೆ ಬಿದ್ದು ಆಕ್ರಮಣ ಮಾಡುವಂತೆ ತರಬೇತಿ ಕೊಟ್ಟಿರುತ್ತಾರೆ ಈ ರೀತಿ ಕೃಷ್ಣನನ್ನು ಕೊಲ್ಲಲು ದುರ್ವಿಧ ಶೈಲಿಕರು ಸಂಚು ಊಡಿರುತ್ತಾರೆ ಪ್ರಶ್ನೆ ಮೂರು ಕಂಸ ದೇವಕಿಯಿಂದ ಕೃಷ್ಣನ ಬಗ್ಗೆ ತಿಳಿಯಲು ಹೋಗಿ ನಿರಾಸನಾದದ್ದು ಹೇಗೆ ಉತ್ತರ ಕಂಸನು ದೇವಕಿಯ ಅಷ್ಟಮ ಪುತ್ರ ತನ್ನನ್ನು ಕೊಲ್ಲುತ್ತಾನೆ ಎಂಬ ಮಾತಿನಿಂದ ಕಳವಳ ಪಟ್ಟುಕೊಂಡು ಅವನಿಗಾಗಿ ಹುಡುಕುತ್ತಿರುತ್ತಾನೆ ದೇವಕಿಯನ್ನೇ ಎಲ್ಲಿ ಬಚ್ಚಿಟ್ಟಿದೀಯಾ ಹೇಳು ಹೇಳಿದರೆ ನನ್ನ ರಾಜ್ಯವನ್ನೆಲ್ಲ ಕೊಟ್ಟು ಬಿಡುತ್ತೇನೆ ರಾಜ್ಯ ಕೋಸ ಪಗಡಿ ಎಲ್ಲವನ್ನೂ ನಿನ್ನ ಖಂಡನಿಗೆ ಕೊಡುತ್ತೇನೆ ಏಳು ಎಂದಾಗ ಅಸಹಾಯಕಳಾದ ಅವಳು ಅಳುತ್ತಾಳೆ ಗೋಕುಳದಲ್ಲಿರುವ ಕೃಷ್ಣ ನಿನ್ನ ಮಗನೇ ಎಂದಾಗ ಅಲ್ಲ ಎಂದು ಹೇಳುತ್ತಾಳೆ ಪರಿಪರಿಯಾಗಿ ಬೇಡಿಕೊಂಡರೂ ಏನೂ ವಿಷಯ ಗೊತ್ತಾಗದೆ ನಿರಾಸನಾಗಿ ಕಂಸ ಹಿಂತಿರುಗುತ್ತಾನೆ ಈ ವಾಕ್ಯಗಳ ಹೇಳಿಕೆಗಳನ್ನು ಯಾರು ಯಾರಿಗೆ ಯಾವಾಗ ಹೇಳಿದರು ತಿಳಿಸಿರಿ ಒಂದು ಹೌದು ಒಡೆಯ ಕ್ರೀಡಾಂಗಣಕ್ಕೆ ಇರೋದು ಒಂದೇ ಬಾಗಿಲು ಯಾರು ಯಾರಿಗೆ ಮಂತ್ರಿಯು ರಾಜ ಕಂಸನಿಗೆ ಹೇಳಿದ ಮಾತು ಯಾವಾಗ ಈ ಮಾತನ್ನು ಮಂತ್ರಿಯು ಕಂಶನಿಗೆ ಕೃಷ್ಣನನ್ನು ಸಾಯಿಸಲು ತಾನು ಮಾಡಿಸಿದ ಏರ್ಪಾಡಿನ ಬಗ್ಗೆ ಹೇಳುವಾಗ ಹೇಳಿದ ಮಾತು ಎರಡು ಮಂಡೇಲಿ ಕೊಂಚ ಮಾಂಸ ಇರಬೇಕು ಯಾರು ಯಾರಿಗೆ ಈ ಮಾತನ್ನು ಕಂಸನು ಮಂತ್ರಿಗೆ ಹೇಳಿದನು ಯಾವಾಗ ಕಂಸನು ಕೃಷ್ಣನ ಬಗ್ಗೆ ತಿಳಿದುಕೊಳ್ಳಬೇಕೆಂದು ಮಂತ್ರಿಯನ್ನು ಕರೆದು ಕೂರಲು ಹೇಳಿದಾಗ ಮಂತ್ರಿಯು ವಿನಯವಾಗಿ ನಿರಾಕರಿಸಿದ ಸಂದರ್ಭದಲ್ಲಿ ಹೇಳಿದ್ದು ಮೂರು ನಿಮ್ಮ ಅಣ್ಣನಿಗೆ ಸ್ವಲ್ಪ ಹಾಳಾದರೂ ಕೊಡು ಯಾರು ಯಾರಿಗೆ ಈ ಮಾತನ್ನು ವಸುದೇವನು ದೇವಕಿಗೆ ಹೇಳಿದನು ಯಾವಾಗ ಕಂಸನು ದೇವಕಿ ಮತ್ತು ವಸುದೇವನನ್ನು ನೋಡಲು ಬಂದಾಗ ಹೇಳಿದ ಮಾತು ನಾಲ್ಕು ಕೊಲ್ಲಲು ಬಂದವರನ್ನೆಲ್ಲ ಅವನೇ ಕೊಂದುಬಿಟ್ಟ ಯಾರು ಯಾರಿಗೆ ಈ ಮಾತನ್ನು ಕಂಸನು ದೇವಕಿಗೆ ಹೇಳುತ್ತಾನೆ ಯಾವಾಗ ಕಂಸ ದೇವಕಿಯ ಹತ್ತಿರ ಕೃಷ್ಣನ ಬಗ್ಗೆ ಹೇಳುವಾಗ ಈ ಮಾತನ್ನು ಹೇಳಿದನು ಹೊಂದಿಸಿ ಬರೆಯಿರಿ ಬರೆದಿದೆ ಒಡೆಯ ಕಂಶ ಶಿಲ್ಪಿ ಶೈಲಿಕ ವೈದ್ಯ ದುರ್ವಿಧ ಆನೆ ಕುವಲಾಯ ಪೀಡ ಬೆಟ್ಟ ಗೋವರ್ಧನ ಕೆಳಗೆ ಕೊಟ್ಟಿರುವ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ ವಾಕ್ಯ ರಚಿಸಿ ಒಂದು ಲೋಕಾಭಿರಾಮ ನಮ್ಮ ಶಾಲೆಯಲ್ಲಿ ಮೂರು ದಿನಗಳ ಹಿಂದೆ ನಡೆದ ವಾರ್ಷಿಕೋತ್ಸವ ವಿಷಯವನ್ನು ಲೋಕಾಭಿರಾಮವಾಗಿ ಅಂದರೆ ಸಹಜವಾಗಿ ನನ್ನ ಸ್ನೇಹಿತೆಯ ಜೊತೆಯಲ್ಲಿ ಮಾತನಾಡಿದೆ ಎರಡು ಪರಂಪರಿಸು ನಾನು ಆಟವಾಡಲು ಹೋಗಿ ತಡವಾಗಿ ಮನೆಗೆ ಹೋದಾಗ ನಮ್ಮ ತಂದೆಯವರು ಇಲ್ಲದಿರುವುದನ್ನು ಪರಂಪರಿಸಿ ಅಂದರೆ ಗಮನಿಸಿ ಅಥವಾ ಪರಿಶೀಲಿಸಿ ಒಳಗೆ ಹೋಗುತ್ತೇನೆ ಮೂರು ಅಪರಂಜಿ ಮದುವೆಯ ಎಣ್ಣಿಗೆ ಅಪರಂಜಿ ಅಂದರೆ ಬಂಗಾರ ಒಡವೆಗಳಿಂದ ಅಲಂಕಾರ ಮಾಡಿರುತ್ತಾರೆ ನಾಲ್ಕು ಸೆರೆಮನೆ ಅಪರಾಧ ಕೃತ್ಯಗಳನ್ನು ಮಾಡಿದವರನ್ನು ಸೆರೆಮನೆಯಲ್ಲಿ ಹಾಕಿರುತ್ತಾರೆ ಐದು ಸಂಕೋಲೆ ಸಂಕೋಲೆ ಚಿನ್ನದ್ದು ಆದರೂ ಅದು ಬಂಧನವೇ ಆರು ಬೊಗಳೆ ವಿದ್ಯಾರ್ಥಿಗಳಾದ ನಾವು ಶಾಲೆಯಲ್ಲಿ ಬೊಗಳೆ ಅಂದರೆ ಕೆಲಸಕ್ಕೆ ಬಾರದ ಮಾತು ಮಾತುಗಳನ್ನಾಡಿ ಸಮಯ ವ್ಯರ್ಥ ಮಾಡಬಾರದು ಅಭ್ಯಾಸ ಕೆಳಗಿನ ವಾಕ್ಯಗಳಲ್ಲಿ ಕರ್ಮಪದ ಕತೃಪದ ಮತ್ತು ಕ್ರಿಯಾಪದಗಳನ್ನು ಗುರುತಿಸಿ ಒಂದು ಉಮಾ ಹಾಡನ್ನು ಆಡಿದಳು ಕತೃಪದ ಉಮಾ ಕರ್ಮಪದ ಹಾಡನ್ನು ಕ್ರಿಯಾಪದ ಆಡಿದಳು ಎರಡು ಕೇಶವನು ಕುಂಬಳಕಾಯಿಯನ್ನು ಕೊಯ್ದನು ಕತೃಪದ ಕೇಶವನು ಕರ್ಮಪದ ಕುಂಬಳಕಾಯಿಯನ್ನು ಕ್ರಿಯಾಪದ ಕೊಯ್ದನು ಮೂರು ಗಣೇಶ ಗಡಿಗೆಯನ್ನು ಒಡೆದನು ಕತೃಪದ ಗಣೇಶ ಕರ್ಮಪದ ಗಡಿಗೆಯನ್ನು ಕ್ರಿಯಾಪದ ಒಡೆದನು ನಾಲ್ಕು ಹಸೀನ ಕೊಡೆ ಬಿಡಿಸಿದಳು ಕತೃಪದ ಹಸೀನ ಕರ್ಮಪದ ಕೊಡೆ ಕ್ರಿಯಾಪದ ಬಿಡಿಸಿದಳು ಐದು ರಜಿನಿ ಸಿನಿಮಾ ನೋಡಿದಳು ಕತೃಪದ ರಜಿನಿ ಕರ್ಮಪದ ಸಿನಿಮಾ ಕ್ರಿಯಾಪದ ನೋಡಿದಳು ಆರು ಅಧ್ಯಾಪಕರು ಪಾಠ ಬೋಧಿಸಿದರು ಕರ್ತೃಪದ ಅಧ್ಯಾಪಕರು ಕರ್ಮಪದ ಪಾಠ ಕ್ರಿಯಾಪದ ಬೋಧಿಸಿದರು ಕೆಳಗಿನ ವಾಕ್ಯಗಳಲ್ಲಿ ಕ್ರಿಯಾಪದಗಳನ್ನು ಕ್ರಿಯಾಪದದ ವಿಧಗಳನ್ನು ಸೂಚಿಸಿ ಒಂದು ರೈತರು ಕಾಳುಗಳನ್ನು ಬಿತ್ತಿದರು ಕ್ರಿಯಾಪದ ಬಿತ್ತಿದರು ಕ್ರಿಯಾಪದದ ವಿಧ ಭೂತಕಾಲ ಎರಡು ಅಧ್ಯಾಪಕರು ಸಿನಿಮಾ ತೋರಿಸುತ್ತಾರೆ ಕ್ರಿಯಾಪದ ತೋರಿಸುತ್ತಾರೆ ಕ್ರಿಯಾಪದದ ವಿಧ ವರ್ತಮಾನ ಕಾಲ ಮೂರು ನನ್ನ ಅಕ್ಕ ಬಾಬಾ ಮುಂದಿನ ತಿಂಗಳು ಬರುವರು ಕ್ರಿಯಾಪದ ಬರುವರು ಕ್ರಿಯಾಪದದ ವಿಧ ಭವಿಷ್ಯತ್ ಕಾಲ ನಾಲ್ಕು ಬೆಳಿಗ್ಗೆ ಕೋಳಿ ಕೂಗುತ್ತದೆ ಕ್ರಿಯಾಪದ ಕೂಗುತ್ತದೆ ಕ್ರಿಯಾಪದದ ರೂಪ ವರ್ತಮಾನ ಕಾಲ